ನಮ್ಮ ನಾಟಿ ಹಾಕಿ ಸರ್ ನೀವು 500 ತಂದೆ 500 500 ಎರಡು ಕೆಜಿ ಆತೊಂಡ್ರಿ ಒಂದು ಒಂದು ಕೆಜಿ ಆಗ್ತದ ಒಂದು ಒಂದೂವರೆ ಕೆಜಿ ಆಗ್ತದ ಒಂದು ಎರಡು ಕೆಜಿ ಆಗ್ತದ ಒಂದು ಎರಡೂವರೆ ಆಗ್ತದ ಓಕೆ ಸೋ ಬ್ರಾಯ್ಲರ್ ಅಲ್ಲಿ ಹಾಗಿಲ್ಲ ಬ್ರಾಯ್ಲರ್ ಅಲ್ಲಿ 95% ರೇಷಿಯೋ ಇದೆ ಅವರು 95% ರೇಷಿಯೋ ಏನು ಗೊತ್ತಾ 40 ದಿನಗಳಲ್ಲಿ ಅದು 2 ಕೆಜಿ ಆಗಲೇಬೇಕು ಈ 2 ಕೆಜಿ ಆಗಲಿಕ್ಕೆ ಅದು 3.2 ಕೆಜಿ ನೇ ಫಿಟ್ ತಿರಬೇಕು ಇದು ಮಾಡಿದ್ದರೆ ಎಲ್ಲಕ್ಕಿಂತ ದೊಡ್ಡ ಫಾರ್ಮುಲಾ ಮಾಡಿದ್ದರು ಆಸ್ಟ್ರೇಲಿಯಾ ಇಟಲಿ ಇವರೆಲ್ಲ ಕೂಡ ಏನು ಮಾಡಿದ್ರು ಗೊತ್ತೇನು 2 ಕೆಜಿ ಆಗಬೇಕಿತ್ತಂದ್ರೆ ಎಷ್ಟು ಫಿಟ್ ತಿರಬೇಕು ಅದು 3.2 ಕೆಜಿ ಫಿಟ್ ತಿರಬೇಕು ಅವರು ಗೊತ್ತಾಗಿದೆ 2 ಕೆಜಿ ಬ್ರಾಯ್ಲರ್ ಮಾಡಬೇಕಂದ್ರೆ ಈಟ್ ಫಿಟ್ ತಿಂತದು ಅದಕ್ಕೆ ಸರ್ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಈಜಿ ಆಯ್ತದ ಈಗ ನಾಟಿದ ಗೊತ್ತಿಲ್ಲಲ್ಲ ಯಾವ ಹೇಳ್ ತಿಂತು ಅಂತ ಹೇಳಿ ಸೋ ಏನು ಹೇಳ್ತಾರೆ ಅವರು ನೀವು 2 ಕೆಜಿ ಮಾಡ್ಲಿಕ್ಕೆ 3.2 ಫಿಟ್ ತಿನ್ಬೇಕು ಅವರು ಏನು ಮಾಡ್ತಾರೆ 1 ಕೆಜಿ ನೀವು ಮಾಡಿದ್ರೆ ಬ್ರಾಯ್ಲರ್ ಅಂತ 1 ಕೆಜಿ ಬ್ರಾಯ್ಲರ್ ಮಾಡ್ದಂದ್ರೆ ಯಾರು 6 ರೂಪಾಯಿ ಕೊಡ್ತಾರ ಯಾ ಕಂಪನಿ 7 ರೂಪಾಯಿ ಕೊಡ್ತಾರ ಯಾ ಕಂಪನಿ 8 ರೂಪಾಯಿ ಕೊಡ್ತಾರ ಡಿಪೆಂಡ್ ಸೀಸನ್ ಮೇಲೆ ಹೆಚ್ಚು ಕಡಿಮೆ ಬಾರಾಮತಿ ಅಗ್ರೋ ಅಂತ ಒಂದು ಕಂಪನಿ ಇದೆ ನಿಮ್ಮ ಆರ್ಡರ್ ಇಲ್ಲಿ ಅವರು 9 ರೂಪಾಯಿ ಕೊಡಕತ್ತಾರ ಓಕೆ ಡಿಪೆಂಡ್ ಎಲ್ಲ ಕಂಪನಿ ಬೇರೆ ಬೇರೆ ಆನ್ ಅನ್ ಅವರೇಜ್ ನ 7 ರೂಪಾಯಿ ಓಕೆ ಎಷ್ಟು ರೇಟ್ ಮಾಡ್ತಾರೆ ಸರ್ ಗೊತ್ತಾರಿಗೆ ಓಕೆ 7 ರೂಪಾಯಿ 1 ಕೆಜಿ ಮಾಡ್ರೆ 7 ರೂಪಾಯಿ ಕೊಡ್ತಾರ ನೀವು ಎಷ್ಟು ಕೆಜಿ ಮಾಡಕತ್ತೀರಿ 2 ಕೆಜಿ ಅಂದ್ರೆ ಎಷ್ಟಾಯ್ತು ಓಕೆ ಸೋ 3000 ಮಿನಿಮಮ್ ಅಲ್ಲಕಾಯ್ತು ಮಾಡುವವರು ಆಲ್ಮೋಸ್ಟ್ 90% ಜನ 5000 ಮಾಡ್ತಾರೆ ಎಷ್ಟು ಮಾಡ್ತಾರೆ 5000 ಮಾಡ್ತಾರೆ ನೀವು ಬ್ರಾಯ್ಲರ್ ಶೆಡ್ ನೋಡಿ ಎಲ್ಲ 5000 ದೇ ಇರ್ತಾವ ಎಲ್ಲ 5000 ದೇ ಇರ್ತಾವ ಓಕೆ ಸೋ 14 ರೂಪಾಯಿ ಕೊಡಕತ್ತಾರ ಎಷ್ಟು ಆದ್ರೂ ಸರ್ ಬರಿ ಮಾಡು 5000 ಎಷ್ಟಾಯ್ತು 14 ರೂಪಾಯಿ ಕೊಡಕತ್ತಾರಿ ಒಂದು ಪಕ್ಷಿಂದ 5000 ಅದಾವ ಏನು ಕೆಲಕ್ಕೆ ಭಾಳ ನೀವು ಕಚ್ಚಾದಪ್ಪ 14 ಯಾಕಂದ್ರೆ ಮೊಬೈಲ್ ಕ್ಯಾಲ್ಕುಲೇಟರ್ ಇಟ್ಕೋಬೇಕು ಇನ್ನೊಂದು ಲಾಭ ಇದೆ ಇದರಲ್ಲಿ ಏನು ಹೇಳ್ಬೋದ ನೀವು ಗೊಬ್ಬರ ಎಷ್ಟು ನೀವು ಹಾಕಿರಿ ನೋಡ್ರಿ ಭತ್ತದೊಟ್ಟು 5000 ಕೋಳಿ ಇದ್ರ 4 ಪಟ್ಟ ಆತ ಅಂತ ಆಲ್ಮೋಸ್ಟ್ 3 ಇಂದ 4 ಟ್ರ್ಯಾಕ್ಟರ್ ತಿಂತಾವ್ 4 ಟ್ರ್ಯಾಕ್ಟರ್ ತಿಂತಾವ್ ಒಂದು ಟ್ರ್ಯಾಕ್ಟರ್ ಹೆಂಗದ ಗೊತ್ತ ನಿಮಗ 8000 ಕಮ್ಮಿ ಇಡ್ರ ನಾವು 5000 ರೂಪಾಯಿ ಗೊಬ್ಬರ 20000 ಇನ್ನೊಂದು ಏನ್ ಲಾಭ ಚೀಲಗಳು ಚೀಲ ಕೊಡ್ತಾರ ಅವ್ರು ಚೀಲ ವಾಪಸ್ ತಗೊಂಡು ಹೋಗ್ರು ಎಷ್ಟು ಚೀಲ ಆಯ್ತು ಸರ್ 5000 ಕೊಡಿಲಿ 200 300 400 ಚೀಲ ಚೀಲ ಆಯ್ತು ಬಿಡು ಅದು ಚೀಲ ಯಾಕಂದ್ರೆ ಬಿಡಿ ಬೇಡ ಓಕೆ ಎಷ್ಟು ಆಯ್ತು ಸರ್ ಇದು ಎಲ್ಲ ಲಾಭ ಅಂತ ಮಾಡ್ಬೇಡಿ ಎಣ್ಣ ಖರ್ಚು ತೆಗೆದ ಏನೇನು ಎಕ್ಸ್ಪೆಂಡಿಚರ್ ಅಪ್ಪ ಬ್ರಾಯ್ಲರ್ ಅಲ್ಲಿ ಏನೇನು ಎಕ್ಸ್ಪೆಂಡಿಚರ್ ಹೇಳ್ರಿ ಎಲ್ಲಕ್ಕಿಂತ ಮೇನ್ ಲೇಬರ್ 5000 ಮಾಡ್ಬೇಕಂದ್ರೆ ನೀವು ಒಬ್ಬರು ಆರಾಮಾಗಿ ಮಾಡ್ಬೋದು ಮಾಲೀಕರು ಓನರ್ ಇದ್ದರು ಸರ್ ನನಗೇನು ಬೇರೆ ಕೆಲಸ ಇಲ್ಲ ನಾನು ಫುಲ್ ಟೈಮ್ ಇದೇ ಮಾಡ್ತಾ ಇದ್ದೀನಿ ಹೊಲ ಇದೆ ಹೊಲ ಜೊತೆ ಇದು ಮಾಡ್ತಾ ಇದ್ದೀನಿ ಅಂತ ನೀವು ಮಾಡ್ಬೋದು ನೀವು ಮಾಡಿದ್ರೆ ಉಳಿತಾಯ ಆಗುತ್ತೆ ಇಲ್ಲ ಸರ್ ನನಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ ನಾನು ಒಂದು ಲೇಬರ್ ಇದ್ದೀನಿ ಓಕೆ ಎಷ್ಟು ಸಂಬಳ ತೊಗೊಂಡು ಸರ್ ಲೇಬರ್ ಫಿಕ್ಸ್ ಲೇಬರ್ ನಮಗೆ ಡೈಲಿ ಬೇಕಾಗಿಲ್ಲ 10000 ರೂಪಾಯಿ ಕಮ್ ಸರ್ ಸಿಕ್ಕರು ಒಳ್ಳೇದು ಒಂದು 10000 ರೂಪಾಯಿ ಹಿಡಿದು ಎಷ್ಟು ನಿಮ್ಮ ಬ್ಯಾಚ್ ಅದು ದೇಡ್ ತಿಂಗಳ ಹಾಂ ದೇಡ್ ತಿಂಗಳ 10000 ರೂಪಾಯಿ ತೊಗೊಂಡು ತೊಗೋತಾನೇನು ಅದು ನಿಂದಿದ್ದಿರ್ಬೇಕಪ್ಪ ಒಂದು ಬ್ಯಾಚ್ 40 ದಿನದ್ದು ನಂದಿನ 30 ದಿನ ಅದಲ್ಲ
ಆಯ್ತು ಕೋಳಿ ಹೋದ್ಮೇಲೆ ಶೆಡ್ ಎಲ್ಲ ಕ್ಲೀನ್ ಮಾಡ್ಬೇಕಾಗ್ತದ ಇನ್ನೂ ಕೆಲಸ ಇರ್ತಾವ ಓಕೆ ಸೊ ಅವನಿಗೆ ಒಂದು ಬ್ಯಾಚಿನಿಂದ ಎರಡು ತಿಂಗಳು ಸಂಬಳ ಕೊಡ್ಬೇಕಾಗ್ತದೆ ಓಕೆ ಸೊ ಸ್ಯಾಲರಿ 20,000 ಮತ್ತೇನು ಖರ್ಚ ಸರ್ ವ್ಯಾಕ್ಸಿನ್ ಅವರೇ ಕೊಟ್ಟಾರ ಮೆಡಿಸಿನ್ ಅವರೇ ಅದ ಲೈಟ್ ಬಿಲ್ ಒಂದು 5,000 ಮತ್ತ ಭತ್ತದ ಒಟ್ಟು ಒಟ್ಟು ಅದೊಂದು 5,000 ಮತ್ತ ಮತ್ತೇನು ಸರ್ ಆಯ್ತು ಅದು ಇಷ್ಟ ಇರುತ್ತೆ ಮತ್ತೆ ಇದಕ್ಕೆ ಬಿಟ್ಟರೆ ಏನಿರಲ್ಲ ಆದ್ರೂ ಅದರ್ ಅದರ್ ಎಕ್ಸ್ಪೆಂಡಿಚರ್ ಅಂತ 5,000 ರೂಪಾಯಿ ಇಟ್ಟು ಎಷ್ಟಾಯ್ತು 35 ಮೈನಸ್ 35 ಎಷ್ಟಾಯ್ತು 55,000 ರೂಪಾಯಿ ಒಂದು ಬ್ಯಾಚ್ ನಿಂದ ಶರ್ಟ್ ಅಮೌಂಟ್ ನಿಮ್ದೆ ಬೇಕಾಗುತ್ತೆ ಸರ್ ಆದರೂ ಇಲ್ಲ ಇಲ್ಲ 5,000 ಕಟ್ಟಲಕ್ಕೆ 8,00,000 ಬೇಕು 120 130 ರೂಪಾಯಿ ಸ್ಕ್ವೇರ್ ಫೀಟ್ ಕಂಡು ಕಟ್ಟಿರ್ತಾರೆ ಅವರ ಬಡ್ಡಿ ಎಷ್ಟು ಸರ್ ಬರ್ 150 ರೂಪಾಯಿ ಖರ್ಚು ಬರುತ್ತೆ ಸರ್ ಸೈಜ್ ಇದೆ 30x200 30x200 ಆಲ್ ಓವರ್ ಶೆಡ್ ಪೂರಾ ಡ್ರಿಂಕರ್ ಫಿಟರ್ ಎಲ್ಲ ಇಟ್ಕೊಂಡು ಒಂದು 8-9 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಆದ್ರೆ ತಿಂಗಳ ವರ್ಷನ ಎಷ್ಟು ಬ್ಯಾಚ್ ಮಾಡ್ಬೋದು ನೀವು 5-6 ಬ್ಯಾಚ್ ಮಾಡ್ಬೋದು 5-6 ಇಷ್ಟೆಲ್ಲ ಸರ್ ಇದಕ್ಕಿಂತಲೇ ಹೆಚ್ಚಿಗೆ ಸಂಬಳ ಗಳಿಸ್ಬೋದು 55ಕ್ಕಿಂತ ಒಂದು ನೀವೇ ಮಾಡಿದ್ರೆ ಎಷ್ಟಾಗ್ತದೆ 75 ಪ್ಲಸ್ ಇನ್ನೊಂದು ಶಬ್ದ ಕೇಳಿರಿ ಯಾರಾದರೂ ಎಫ್ ಸಿ ಆರ್ ಫೀಡ್ ಕನ್ವರ್ಜನ್ ರೇಷೋ ಫೀಡ್ ಕನ್ವರ್ಜನ್ ರೇಷೋ ಅವ್ರೇನು ಹೇಳ್ತಾರ 2 ಕೆಜಿ ಆಗ್ಲಿಕ್ಕ ನಾವು ಎಷ್ಟು ಕೊಡ್ತಾ ಇದ್ದೀವಿ 3.2 ಫೀಡ್ ಕೊಡ್ತಾ ಇದ್ದೀವಿ ಇನ್ನೂ ಸರಿಯಾಗಿ ನೋಡಿದ್ರಿ ದಿನ ನೋಡ್ಕೋತಿದ್ರಿ ದಿನ ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ರಿ ಲೇಬರ್ ಕೆಲಸ ಮಾಡೋಕ್ಕೆ ನೋಡ್ತಾ ಇದ್ರಿ ಅವ್ರು ಕೊಟ್ಟಿ ವ್ಯಾಕ್ಸಿನ್ ಸರಿಯಾಗಿ ಕೊಟ್ರಿ ನೀವು ತಿಳ್ಕೊಳ್ರಿ 3 ಕೆಜಿ ಫೀಡ್ದಾಗೆ 2 ಕೆಜಿ ಮಾಡ್ತೀವಿ 3 ಕೆಜಿ ಫೀಡ್ದಾಗೆ 2 ಕಿಲೋ ಮಾಡ್ತೀವಿ ಉಳಿತೇನು ನೋಡಿ 200 ಗ್ರಾಮ್ ಒಂದು ಪಕ್ಷಿಯಿಂದ ಸರ್ ಅಂತ ಎಷ್ಟಲ್ಲವ 5,000 ಅಲ್ಲೇನು ನೀವು ಕಂಪನಿ ಲಾಭ ಮಾಡ್ತಾ ಇದ್ರಲ್ಲ ಅರ್ಧ 50% ಶೇರಿ ನಿಮಗೂ ಕೊಡ್ತಾರೆ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದು ನೀ ಇನ್ಸೆಂಟಿವ್ ತಗೋ ಅದಕ್ಕೆ ಹೇಳ್ತಾರೆ ಇನ್ಸೆಂಟಿವ್ ಓಕೆ ನೀವು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಕಂಪನಿ ಇಷ್ಟು ಮಿಸ್ ಮಾಡಿದ್ರಿ ನೀವು 3.5 ಕೊಟ್ಟಾಗ ಯಾವ 2 ಕಿಲೋ ಮಾಡ್ತೀವಿ ಅವಾಗ ಮೈನಸ್ಸು ಮಾಡ್ತಾರ ಮೈನಸ್ಸು ಮಾಡ್ತಾರ ಒಂದು 5% ಮಾರ್ಟಿಲಿಟಿ ಅಕ್ಸೆಪ್ಟೇಟ್ ಮಾಡ್ತಾರ ಕೊಡುವಾಗ ಒಂದು 200-300 ಮರಿ ಹೆಚ್ಚಿಗೆ ಕೊಡ್ತಾರೆ ಎಫ್ ಸಿ ರ್ಯಾಂಕ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಗೊತ್ತೇನು 5,000 ಎಷ್ಟು ಇದಕ್ಕೆ 2 ಕೆಜಿ ಅಂದ್ರೆ ಎಷ್ಟು ಹೇಳ್ಬೇಕು 2 ಕಿಲೋ ಮಾಡ್ಕೊಡ್ಬೇಕು ನೀವು 10,000 ಆಗ್ಬೇಕು ಒಂದು ನೀವು ಹೆಚ್ಚು ಸತ್ತು ತೂಕ ಕಮ್ಮಿ ಅಲ್ಲೇ ಎಫ್ ಸಿ ಆರ್ ಕಮ್ಮಿ ಮತ್ತೆ ನಿಮ್ಗೆ ಲಾಸ್ ಆಗ್ತಾ ಇದ್ದಾರೆ ಭಾಳ ದೊಡ್ಡ ಏನಾರ ಸಂಕಟ ಬಂತು ಹಕ್ಕಿ ಜ್ವರ ನಡೆದಿದೆ ಈಗ ಮಹಾರಾಷ್ಟ್ರದಾಗ ಬರ್ಡ್ ಫ್ಲೂ ಆಗ್ತದಿಂದ ಭಾಳ ದೊಡ್ಡ ಲಾಸ್ ಆಯ್ತಂದ್ರೆ ಕಂಪನಿಯವ್ರ ನಿಮ್ಮ ಜೊತೆ ಕೂಡ ಮೀಟಿಂಗ್ ಮಾಡ್ತಾರೆ ಸರ್ ನಿಮ್ಗಿಂತ ಹೆಚ್ಚು ಲಾಸ್ ಕಂಪನಿಗಿದೆ ಏನಾದ್ರು ದೊಡ್ಡ ಕಾಯಿಲೆ ಬಂತಲ್ಲ ನಿಮ್ದು ಅಷ್ಟು ಲಾಸ್ ಇಲ್ಲ ನಿಮ್ದು ಇನ್ವೆಸ್ಟ್ಮೆಂಟ್ ಬರೀ ಶೆಡ್ ಅದ ನೆನಪಿಡ್ರಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ಏನೇನದ ಪಕ್ಷಿ ಕೊಟ್ಟಾರ ಪಾಪ ಪಕ್ಷಿ ಕೊಟ್ಟಾರ ಒಂದು 40 ದಿನದಲ್ಲಿ 30 ದಿನ ಆಲ್ರೆಡಿ ಆಗ್ಯಾವ 30 ದಿನ ತನಕ ಫಿಟ್ ತಿನ್ಸ್ಯಾರ ಅವರು 30 ದಿನ ತನಕ ದಿನ ಬಂದು ಮ್ಯಾನೇಜರ್ ಬಂದು ಹೋಗೋಣ ವ್ಯಾಕ್ಸಿನ್ ಕೊಟ್ಟಾರ 30 ದಿನ ಬಾಗ್ ಮರಿ ಸಾಲಕ್ಕೆ ಅದು ಸ್ಟಾರ್ಟ್ ಆಗಂದ್ರೆ ಕಂಪನಿಯವ್ರದ್ದು ಹೆಚ್ಚು ಮುಖ್ಯ ಅದ ಸೊ ಅದಕ್ಕೆ ಅವ್ರು ಭಾಳ ಕಾಳಜಿ ತಗೋತಾರೆ ಸೊ ಒಂದು ಬ್ಯಾಚಿನಿಂದ ಆರಾಮಾಗಿ 50-55,000 ರೂಪಾಯಿ ಸಿಗ್ತಾವೆ